ಹಾಯ್ ನಮಸ್ಕಾರ ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ ಫ್ರೆಂಡ್ಸ್ ಮನೇಲಿ ಕೆಲವೊಂದ್ಸರಿ ಹಾಲಿನ ಪ್ಯಾಕೆಟನ್ನು ತೊಗೊಂಬಂದಾಗ ಒಡೆದೋಗ್ಬಿಡುತ್ತೆ ಆ ಒಡೆದಿರೋ ಹಾಲನ್ನು ನೀವೇನು ಮಾಡ್ತಿರೋ ಗೊತ್ತಿಲ್ಲ ಬಟ್ ನಾನಿಲ್ಲಿ ಒಂದು ರುಚಿಯಾಗಿರುವಂಥ ಒಂದು ಸ್ವೀಟನ್ನು ಮಾಡ್ಕೊಂಡಿದ್ದೀನಿ ಹಾಗೆಯೇ ನಾನು ಇವತ್ತು ಅಂದಾಗ ಸ್ವಲ್ಪ ಹಾಲು ಒಡೆದೋಯ್ತು ಸರಿ ಅದನ್ನು ಒಂದು ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಖೋವಾ ಸ್ಟ್ರಕ್ಚರಲ್ಲಿ ಅಂದರೆ ನೋಡೋದಕ್ಕೆ ಕುಂದ ಥರ ಇದೆ ಬಟ್ ಟೇಸ್ಟು ಕೂಡ ಸಿಮಿಲರಾಗಿ ಬರುತ್ತೆ ಅದನ್ನು ಹ್ಯಾಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರ್ ಹಾಲು ಈ ಥರ ಒಡೆದೋಗಿತ್ತು ಫ್ರೆಂಡ್ಸ್ ಇದರಲ್ಲಿ ನಾನು ಫುಲ್ ಒಡೆ ಮತ್ತೆ ನಾನು ಅದನ್ನೇನು ವಿನೆಗರ್ ಹಾಕಿ ಒಡ್ಕೊಳ್ಳಿಲ್ಲ ಎಷ್ಟು ಬೇಕೋ ಅಷ್ಟು ಎಷ್ಟು ಸಿಗುತ್ತೋ ಅಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ವಿನೆಗರು ಇಲ್ಲ ಅಂತಂದರೆ ನಿಂಬೆ ಹುಳಿ ಹಿಂಡಿದ್ರೆ ಇನ್ನೂ ಜಾಸ್ತಿ ಕೋವಾ ಸಿಗುತ್ತೆ ನಿಮಗೆ ಬಟ್ ನಾನಿಲ್ಲಿ ಹಾಲಿನ ಅಂಶ ಇರೋದನ್ನು ಹಾಗೆ ಬಿಟ್ಟಿದ್ದೀನಿ ಯಾಕಂದರೆ ಅದನ್ನು ಚಪಾತಿಗೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿಗಳು ಇವಾಗ ನೀರನ್ನೆಲ್ಲ ಡ್ರೈನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀವು ಈ ಥರ ಒತ್ತಿ ತೆಗೆದ್ರೆ ಸಾಕು ತುಂಬ ಏನು ನೀರು ಫುಲ್ ಬಸಿಬೇಕಿಲ್ಲ ಈ ಥರ ಮಾಡಿಕೊಂಡು ಸ್ವಲ್ಪ ಹಸಿ ಅಂಶ ಇದ್ದರೂ ನಡೆಯುತ್ತೆ ಇವಾಗ ಇದನ್ನು ನಾವು ಪಾನಿಗೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ಮತ್ತು ಈ ಹಾಲನ್ನು ನೀವು ಚಪಾತಿ ಕಲಿಸೋದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ಇದನ್ನು ಹಾ ಹೀಟ್ ಮಾಡ್ಕೊಂಡಿದ್ದೀನಿ ಪಾನ್ ಬಿಸಿಯಾಗಿದೆ ಸಣ್ಣ ಊರಿನಲ್ಲೇ ಇದನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗ ತಳ ಬಿಡುತ್ತೆ ಅದರಿಂದ ಇವಾಗ ನೋಡಿ ಸ್ವಲ್ಪ ನೀರಿನಂಶ ಇರೋವಾಗ್ಲೇ ನಾನು ಆಫ್ ಮಾಡ್ಕೊಂಡಿದ್ದೀನಿ ಬಟ್ ತುಂಬ ನೀರಿನಂಶ ಇರಬಾರ್ದು ಅದಕ್ಕಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹಾಲಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಲಿನ ಪುಡಿ ಹಾಕ್ಕೊಳೋದ್ರಿಂದ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಬಾಯಲ್ಲಿ ಅಂದರೆ ಸ್ವಲ್ಪ ರವೆ ಅಂಶ ಬರುತ್ತೆ ಮತ್ತು ಹಾಗೇ ಬಾಯಲ್ಲಿ ತಿನ್ನೋ ಕೂಡ ತುಂಬ ಸ್ಮೂತಾಗಿರುತ್ತೆ ನಾವು ಇಲ್ಲಿ ಹಾಲಿನ ಪುಡಿನ ಹಾಕ್ಕೊಂಡಿಲ್ಲ ಅಂತಂದರೆ ಬರೀ ಹಾಲು ಒಡೆದಿರೋ ಹಾಲಿಂದ ಸ್ವಲ್ಪ ಗಟ್ಟಿ ಗಟ್ಟಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಅಂದರೆ ತಿನ್ನೋವಾಗ ಸ್ವಲ್ಪ ರಬ್ಬರ್ ಟೈಪ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಹಾಗೆ ನಾನೊಂದು ಮೂರು ಟೇಬಲ್ ಸ್ಪೂನ್ನಷ್ಟು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಕೂಡ ಬೆಲ್ಲದ ಪುಡಿ ಹಾಕ್ಕೋಬೋದು ನಿಮಗೆ ಬೆಲ್ಲದ ಪುಡಿ ಬೇಡ ಅಂತಂದರೆ ಸಕ್ಕರೆನ ಕ್ಯಾರಮೆಲ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ನಿಮಗೆ ಈ ಥರ ಬೆಲ್ಲ ಇದ್ದರೆ ಬೆಲ್ಲ ಕೂಡ ಹಾಕ್ಕೋಬೋದು ಇದು ರುಚಿ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ನಿಮಗೆ ಏಲಕ್ಕಿ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಏಲಕ್ಕಿ ಫ್ಲೇವರ್ ಕೂಡ ಅಂದರೆ ಏಲಕ್ಕಿ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಹಾಕ್ಕೋಬೋದು ಬಟ್ ನಾನಿಲ್ಲಿ ಏಲಕ್ಕಿ ಏನನ್ನೂ ಹಾಕ್ಕೊಳ್ತಾ ಇಲ್ಲ ಇಷ್ಟನೇ ಇದೇ ರುಚಿಲೇ ಹಾಗೆ ಬಿಟ್ಬಿಡ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಇದೇ ಥರ ಮಾಡ್ಕೊಂಡಾದಮೇಲೆ ಸ್ವಲ್ಪ ಬೇಕಿದ್ದರೆ ತುಪ್ಪ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಅಂಶ ಕೂಡ ನಿಮಗೆ ಸಿಗುತ್ತೆ ನೋಡಿ ಈ ಥರ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ಒಡೆದೋಗಿರೋದು ಒಡೆದೋಗಿರೋ ಹಾಲಲ್ಲಿ ತಕ್ಷಣಕ್ಕೆ ಸ್ವೀಟನ್ನು ಕೂಡ ಮಾಡ್ಕೋಬೋದು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಫ್ರೆಂಡ್ಸಿದ್ದು ಮಾ ಹಾಲು ಹೊಡೆದ್ಬಿಟ್ರೆ ಮನೇಲಿ ನಾನು ಇದೇ ಮಾಡೋದು ಯಾಕೆ ನಮ್ಮ ಮನೇಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರನೇ ನೀವು ಕೂಡ ಈ ಥರ ನಾನು ತೋರಿಸಿರೋ ಥರನೇ ಒಂದು ಸಾರಿ ಒಡೆದಿರೋ ಹಾಲಲ್ಲಿ ಸ್ವೀಟನ್ನು ಟ್ರೈ ಮಾಡಿ ನೋಡಿ ಹೇಗಿತ್ತು ಹೇಳ್ಬಿಟ್ಟು ಟೇಸ್ಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿ ಇವತ್ತು ಮಾಡಿರುವಂಥ ಖೋವಾ ಟೇಸ್ಟನ್ನು ಹೋಲೋ ಹಾಗೆಯೇ ಸ್ವಲ್ಪ ಸಿಮಿಲರಾಗಿ ಕುಂದಾ ಟೈಪ್ ಇರುವಂತಹ ಸ್ವೀಟು ರೆಡಿಯಾಗಿದೆ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು